ಮೋದಿ ಬೇಡ, ಗೋ ಬ್ಯಾಕ್ ಗೋ ಬ್ಯಾಕ್, ನಮ್ಮ ಹಕ್ಕು ಮೋದಿ ಗೋ ಬ್ಯಾಕ್. ಇವರು ಯಾವ ಮುಖ ಹೊತ್ಕೊಂಡು ಈಗ ಓಟ್ ಕೇಳಲಿಕ್ಕೆ ಕರ್ನಾಟಕ ಕೊಡ್ತಾ ಇದ್ದಾರೆ ಅಂತಕ್ಕಂಥದ್ದು ನಾವು ಈ ಮೂಲಕ ಪ್ರಶ್ನಿಸ್ತಾ ಇದ್ದೀವಿ. ನಮ್ಮ ಕರ್ನಾಟಕದ ಸ್ವಾಭಿಮಾನಿ ಮತದಾರರನ್ನ ಮತ ಕೇಳಲು ಬರೋದಕ್ಕೆ ಅವರಿಗೆ ಯಾವ ಮುಖ ಇದೆ? ಓಟ್ಗಳನ್ನು ತೆಗೆದುಕೊಳ್ಳಲು ಸುಳ್ಳು ಭರವಸೆಗಳನ್ನ ಕೊಡಲಿಕ್ಕೆ ಮೋದಿ ಬರ್ತಾ ಇದ್ದಾರೆ, ಅದನ್ನು ಯಾರು ನಂಬೇಡಿ ಅಂತ ಹೇಳಿ ಕರ್ನಾಟಕದ ಸರ್ಕಾರಕ್ಕೆ ಮತ್ತು ಕರ್ನಾಟಕದ ಜನತೆಗೆ ಮೋಸ ಮಾಡಿದಂತ ಮೋದಿಯವರು ನಮಗೆ ಬರಬೇಕಾಗಿಲ್ಲ ಕರ್ನಾಟಕಕ್ಕೆ. ಮೋದಿ ಕರ್ನಾಟಕಕ್ಕೆ ಮೈಸೂರು ಮೂಲಕ ಚುನಾವಣಾ ಪ್ರಚಾರಕ್ಕಾಗಿ ಬಂದಿರತಕ್ಕಂಥದ್ದು ತಮಗೆಲ್ಲ ತಿಳಿದಿರತಕ್ಕಂಥ ವಿಷಯ. ನಮ್ಮ ಪ್ರಶ್ನೆ ಇಷ್ಟೇ ಮೋದಿಯವರಿಗೆ, ಈ ವೇದಿಕೆ ಮುಖಾಂತರ ಮತ್ತು ಕಾಂಗ್ರೆಸ್ಸಿನ ಮುಖಾಂತರ ಕರ್ನಾಟಕದಲ್ಲಿ ಬರ ಬಂದಾಗ ಬರಲಿಲ್ಲ ಈ ಮನುಷ್ಯ, ಪ್ರವಾಹಗಳು ಬಂದಾಗ ಬರಲಿಲ್ಲ, ನಮ್ಮದೇ ತೆರಿಗೆ ಹಣವನ್ನ ಸುಮಾರು 4,36,000 ಕೋಟಿಯಷ್ಟು ಹಣವನ್ನ ತೆಗೆದುಕೊಂಡು GST ಮೂಲಕ ನಮಗೆ ಸಲ್ಲಬೇಕಾದಂತಹ ಸರಿಯಾದ ಪಾಲನ್ನು ಕೊಡದೆ ನಾವು ಕೇಳಿದ್ದಂತ ಹಣ 18,000 ಕೋಟಿಯನ್ನ, ಅದರಲ್ಲಿ ನಾವು 6,000 ಕೋಟಿಯನ್ನ ರಾಜ್ಯ ಸರ್ಕಾರ ಖರ್ಚು ಮಾಡಿರ್ತಕ್ಕಂಥದ್ದುಂಟು. ಇವರು ಯಾವ ಮುಖ ಹೊತ್ಕೊಂಡು ಈಗ ಓಟ್ ಕೇಳಲಿಕ್ಕೆ ಕರ್ನಾಟಕ ಕೊಡ್ತಾ ಇದ್ದಾರೆ ಅಂತಕ್ಕಂಥದ್ದು ನಾವು ಈ ಮೂಲಕ ಪ್ರಶ್ನಿಸ್ತಾ ಇದ್ದೀವಿ. ಬಿಜೆಪಿ ನಾಯಕರು ಬರೀ ಸುಳ್ಳು ಭರವಸೆಗಳನ್ನ ಕೊಟ್ಟು ಓಟ್ಗಳನ್ನ ತೆಗೆದುಕೊಳ್ಳುವ ಮುಖಾಂತರ ಓಟ್ಗಳನ್ನು ತೆಗೆದುಕೊಳ್ಳಲು ಸುಳ್ಳು ಭರವಸೆಗಳನ್ನ ಕೊಡ್ಲಿಕ್ಕೆ ಮೋದಿ ಬರ್ತಾ ಇದ್ದಾರೆ, ಅದನ್ನ ಯಾರು ನಂಬೇಡಿ ಅಂತ ಹೇಳಿ ಈ ಮೂಲಕ ಹೇಳಲಿಕ್ಕೆ ಇಚ್ಛೆ ಪಡ್ತಾರೆ. ಹತ್ತು ವರ್ಷಗಳ ಕಾಲ ಈ ದೇಶಕ್ಕೆ ಬರೀ ಸುಳ್ಳಿನ ಮಾತಿನಲ್ಲಿ ಓಡಿ ಮಾಡಿದಂತ ಮೋದಿಯವರು ಈಗ ಮತ್ತೆ ಚುನಾವಣೆಯಲ್ಲಿ ಮೋಡಿ ಮಾಡಲು ಕರ್ನಾಟಕಕ್ಕೆ ಆಗಮಿಸ್ತಾ ಇದ್ದಾರೆ. ಅದಕ್ಕೆ ನಾವು ಕರ್ನಾಟಕದ ಜನರಿಗೆ, ನಾವು ಸ್ವಾಭಿಮಾನಿ ಕನ್ನಡಿಗರು, ನಮಗೆ ಮೋಸ ಮಾಡಿದ, ನಮಗೆ ನಾವು ಕೊಟ್ಟಂತ ತೆರಿಗೆ ಹಣದಲ್ಲಿ ನಮಗೆ ಬರಬೇಕಾದಂತ ಪಾಲನ್ನ ಇವತ್ತು ಕೊಡದೆ ಕರ್ನಾಟಕದ ಸರ್ಕಾರಕ್ಕೆ ಮತ್ತು ಕರ್ನಾಟಕದ ಜನತೆಗೆ ಮೋಸ ಮಾಡಿದಂತ ಮೋದಿಯವರು ನಮಗೆ ಬರಬೇಕಾಗಿಲ್ಲ ಕರ್ನಾಟಕಕ್ಕೆ. ನಾವು ಸ್ವಾಭಿಮಾನಿ ಕನ್ನಡಿಗರು, ನಮ್ಮ ಏನು ನಾವು ತೆರಿಗೆ ರೂಪದಲ್ಲಿ ಕೊಟ್ಟಂತ ವರ್ಷಕ್ಕೆ 4,18,000 ಕೋಟಿ ರೂಪಾಯಿಗಳನ್ನು ನಾವು ಇಡೀ ರಾಷ್ಟ್ರದಲ್ಲಿ 2ನೇ ಸ್ಥಾನದಲ್ಲಿ ನಾವು ತೆರಿಗೆಯನ್ನ ನೀಡ್ತಾ ಇದ್ದೇವೆ. ಆದರೆ ನಮಗೆ ಕಲ್ಬೇಕಾದಂತ ನಮ್ಮ ಪಾಲು, ನಮಗೆ ಬರಬೇಕಾದಂತ ಹಣ, ಏನು ಕೊಡಬೇಕಾಗಿದ್ದಂತ ಹಣವನ್ನೇ ಇಲ್ಲಿ ತನಕ ಕೊಡದೇ ಇರ್ತಕ್ಕಂತ ಮೋದಿಯವರು ಯಾವ ಮುಖ ಇಟ್ಕೊಂಡು ಇಲ್ಲಿಗೆ ಬರ್ತಾ ಇದ್ದಾರೆ? ನಮ್ಮ ಕರ್ನಾಟಕದ ಸ್ವಾಭಿಮಾನಿ ಮತದಾರರನ್ನ ಮತ ಕೇಳಲು ಬರೋದಕ್ಕೆ ಅವರಿಗೆ ಯಾವ ಮುಖ ಇದೆ? ಮೋದಿ ಬೇಡ.